ಹಾಯ್ ಸ್ನೇಹಿತರೆ, ನಮಸ್ತೆ. ಇವತ್ತು ನಾನು ಇನ್ನೊಂದು ಹೊಸ ಇಂಟ್ರೆಸ್ಟಿಂಗ್ ಟಾಪಿಕ್ ನಾ ತಂದಿದ್ದೀನಿ. ಸ್ಕ್ರಿಪ್ಟ್ ಕಾಣಿಸ್ತಿದ್ಯಾ? ಸ್ಕ್ರಿಪ್ಟ್ ನೋಡಿ, ಇದು ಒಂದು ಶಾರ್ಟ್ ಮೂವಿಯ ಒಂದು ಸ್ಕ್ರಿಪ್ಟ್. ಓಕೆ, ಇದರಲ್ಲಿ ಎಲ್ಲರ ಒಂದು ಡೈಲಾಗ್ ಇದೆ. ಈ ಒಂದು ಸ್ಕ್ರಿಪ್ಟ್ ಟೋಟಲ್ ಸ್ಕ್ರಿಪ್ಟ್ ನನ್ನ ಹತ್ರ ಇದೆ. ಯಾಕಪ್ಪ ಈ ಥರ ಕೊಟ್ಟಿದ್ದಾರೆ ಅಂದರೆ, ಜಸ್ಟ್ ಪ್ರಿಪ್ರೇಷನ್ ಆಗಲಿ, ಡೈಲಾಗ್ ಎಲ್ಲ ನೀಟಾಗಿ ಒಂದ್ಸಲ ನೋಡ್ಕೊಳ್ಳಿ, ಸೀನ್ ವೈಸ್ ಸೀನು ಅಂತ ಎಲ್ಲ ಒಂದು ಇಡೀ ಸ್ಕ್ರಿಪ್ಟ್ನೇ ನನ್ನ ಕೈಲಿ ಕೊಟ್ಟಿದ್ದಾರೆ. ಸುಮಾರು ಪೇಜಸ್ಗಳಿದೆ, ಕಾಣಿಸಿರ್ಬೇಕು ನಮಗೆ. ಓಕೆನಾ? ಈ ಒಂದು ಸ್ಕ್ರಿಪ್ಟಲ್ಲಿ ನಾನು ಫೀಮೇಲ್ ಅಂದರೆ ಹುಡುಗಿರಿಗೆ ಯೂಸ್ ಆಗುವಂಥ ಡೈಲಾಗ್ಸ್ನ ಹೇಳ್ತೀನಿ. ಯಾಕೆಂದರೆ ನಾನು ಹೇಳಿದ್ದೆ ಹಳೆ ವಿಡಿಯೋದಲ್ಲೆಲ್ಲ, ಈಗ ಹುಡುಗರಿಗೂ ಯೂಸ್ ಮಾಡ್ಬೋದು ಹುಡುಗರ ಒಂದು ಡೈಲಾಗು, ಹುಡುಗಿರಿಗೂ ಯೂಸ್ ಮಾಡ್ಬೋದು. ಓಕೆ, ಒಂದು ಡೈಲಾಗ್ನ ಹುಡುಗಿರು ಹುಡುಗರು ಹೇಗಪ್ಪ ಯೂಸ್ ಮಾಡ್ಬೋದು ಅಂತ ಫಸ್ಟ್ ತಿಳ್ಕೊಳ್ಳೋಣ. ಯಾಕೆಂದರೆ ನಾನು ನಾರ್ಮಲ್ ಆಗಿ ಡೈಲಾಗ್ನ ಹೇಳ್ತಿರ್ತೀನಿ, ಅದು ವಿಡಿಯೋ ನೋಡಿದ ತಕ್ಷಣ ಏನನ್ಸುತ್ತೆ ಅಂದರೆ ನಿಮ್ಗಳಿಗೆ, ಏನು ಗುರು ಇವರು ಹುಡುಗರ ಡೈಲಾಗೇ ಹೇಳಿದ್ದಾರೆ ಅಂತ. ಎಷ್ಟೋ ಜನ ಹುಡುಗಿರು ಹೇಳಿದ್ದಾರೆ ನನಗೂ, ಏನು ಸರ್ ನೀವು ಹುಡುಗರಿಗೆ ಎಷ್ಟು ಡೈಲಾಗ್ ಹೇಳ್ತೀರಾ, ಹುಡುಗಿರದಿಲ್ವಾ ಅಂತ. ಆ ಒಂದು ಡೈಲಾಗ್ನ ಹೇಗೆ ಹುಡುಗಿರು ಹುಡುಗರು ಯೂಸ್ ಮಾಡ್ಬೋದು ಅಂತ ಒಂದು ಕೆಲವೊಂದು ವಿಡಿಯೋದಲ್ಲಿ ಹೇಳಿದ್ದೀನಿ. ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಹೆಂಗೆ ಅಂದರೆ, ತಿಳ್ಕೊಳ್ಳೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಇದೇ ಮೊದಲು ಸರಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ನ ಮಾಡಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ, ಶುರು ಮಾಡೋಣ. ಅವನು ಅಂತ ಇದ್ರೆ ಅಲ್ಲಿ ಅವಳು ಅಂತ ಹಚ್ಕೊಳ್ಳಿ. ಯಾರೆಲ್ಲ ಮೇಲ್ಸ್ ಇದ್ದೀರಾ? ಓಕೆ, ಯಾರೆಲ್ಲ ಫೀಮೇಲ್ ಇದ್ದೀರಾ ಅಲ್ಲಿ ಅವನು ಅಂತ ತಗೊಳ್ಳಿ. ಏನು ಏನು ಡೈಲಾಗ್ ನೋಡಿ, ಜಸ್ಟ್ ಒಂದು ಲೈನ್ ಅಲ್ಲಿ ಫಾರ್ ಎಕ್ಸಾಂಪಲ್ ಆಗಿ ಹೇಳ್ತಿದ್ದೀನಿ ಅಂತ. ಈ ಡೈಲಾಗ್ನ ಬೇರೆ ಹೇಳ್ತೀನಿ ನಿಮಗೆ. ಅನು ಇಲ್ಲ ಆ ಹೆಸರೇನಾದ್ರು ಇತ್ತಂದ್ರೆ ಆಕಾಶ್, ಆಕಾಶ್ ಅಂತ ಇಟ್ಕೊಳ್ಳಿ. ನನ್ಗೆ ಗೊತ್ತಿತ್ತು ಆಕಾಶ್ ನೋಡು ಎಷ್ಟು ಸರಿ ಹೇಳಿದಿನಲ್ಲ ನಿಮ್ಗೆ, ಹೇಳಿದಿನೋ ಇಲ್ವೋ? ಅವಳು ಸರಿ ಇಲ್ಲ ಅಂತ ಹೇಳಿದಿನಲ್ಲ, ಹೆಸರೇನ ಹೇಳ್ಬೇಕು ಅವಳು ಸರಿ ಇಲ್ಲ ಅಂತ ಹೇಳಿದೆ ನಿಮ್ಗೆ. ಅರ್ಥ ಆಗಲ್ವಾ ನಿಮ್ಗೆ? ತಲೆಯಲ್ಲಿ ಏನ್ ಬುದ್ಧಿ ಇಟ್ಟಿದ್ಯಾ ಅಥವಾ ಬೇರೆ ಏನಾದ್ರೂ ಇಟ್ಟಿದ್ಯಾ? ಹೇಳಿದಿನಿ ತಾನೆ, ಕನ್ನಡದಲ್ಲೇ ಹೇಳಿದಿನಿ ತಾನೆ, ಸರಿ ಇಲ್ಲ ಸರಿ ಇಲ್ಲ ಅಂತ 100 ಸರಿ ಬಡ್ಕೊಂಡೆ. ನಾವು ಹೇಳಿದ್ರೆ ನಮ್ಮ ಮಾತು ಯಾಕೆ ಹೇಳ್ತಾರೆ ಹೇಳಿ, ಲೆಕ್ಕಕ್ಕೆ ಇಲ್ಲ. ಓಕೆ, ಈ ಒಂದು ವರ್ಡ್ ಜಸ್ಟ್ ಸುಮ್ಮನೆ ಹೇಳ್ತಿರ್ತೀನಿ ನನಗೆ ರ್ಯಾಂಡಮ್ ಆಗಿ. ಓಕೆ, ಆಕಾಶ್ ಅಂತ ಇದ್ದಲ್ಲಿ ನೀವು ಚೈತ್ರ ಅಂತ ತಗೊಳ್ಳಿ. ಯಾರು ಹುಡುಗಿರಿದ್ರೆ ಅದನ್ನ ಮೇಲಿದ್ದರು ಫಿಮೇಲ್ ಮಾಡ್ಕೊಳ್ಳಿ, ಫಿಮೇಲ್ ಇದ್ದವರು ಮೇಲ್ ಮಾಡ್ಕೊಳ್ಳಿ ಅಷ್ಟೇ. ನೋಡು ಕಣೆ, ನಾನು ಹೇಳಿದ್ದೆ ತಾನೆ ಅವಳು ಚೆನ್ನಾಗಿಲ್ಲ ಅಂತ, ಹೇಳಿದ್ದೋ ಇಲ್ವೋ? ಅವಳ ಬಗ್ಗೆ ಎಷ್ಟೋ ಹೇಳ್ಬೇಕು ನಿಮಗೆ, ಅವಳು ಸರಿ ಇಲ್ಲ ಸರಿ ಇಲ್ಲ ಅಂತ ಬಡ್ಕೊಂಡೆ ನಾನು. ನಾನು ಹೇಳಿದ್ರೆ ನನ್ನ ಮಾತು ಯಾರು ಕಳ್ತೀರಾ? ಲೈಕ್ ಈ ಥರ ನೀವು ತಗೋಬೋದು ಅಷ್ಟೇ, ಮೇಲಿದ್ದರು. ಅದಕ್ಕೆ ನಾನು ನಾರ್ಮಲ್ ಆಗಿ ಒಂದು ಡೈಲಾಗ್ನ ಹಾಕಿರ್ತೀನಿ. ಆ ಥರ ಡೈಲಾಗ್ ಬಂದಾಗ ನೀವು ಅದನ್ನು ಮೇಲು ಫಿಮೇಲ್ಗೆ ಕನ್ವರ್ಟ್ ಚೇಂಜಸ್ನ ಮಾಡಿಕೊಂಡು ಸ್ಕ್ರಿಪ್ಟ್ನ ಯೂಸ್ ಮಾಡ್ಕೋಬೋದು ಅಂತ. ಇದು ಸ್ಪೆಷಲ್ ಆಗಿ ಹುಡುಗಿರಿಗೋಸ್ಕರ ಸ್ಕ್ರಿಪ್ಟ್ ಡೈಲಾಗ್ಸ್ನ ಹೇಳ್ತಿದ್ದೀನಿ. ಓಕೆ, ಇದರಲ್ಲಿ ಇದೆ ಸುಮಾ ಅಂತ ಒಂದು ಕ್ಯಾರೆಕ್ಟರ್ ಇದೆ, ಆ ಒಂದು ಸುಮಾನ ಒಂದು ಡೈಲಾಗ್ನ ಹೇಳ್ತೀನಿ. ಓಕೆ, ನೀವು ಈ ಒಂದು ಸ್ಕ್ರಿಪ್ಟ್ನ ನೀವು ಸೀರಿಯಲ್ಗೆ ಮತ್ತೆ ಮೂವಿಗೆ ಯೂಸ್ ಮಾಡ್ಬೋದು. ಲಾಸ್ಟ್ ನಮ್ಮದು ಡೈಲಾಗ್ ಇದೆ ಲಾಸ್ಟ್ ಪೇಜಲ್ಲಿ, ಇದು ಕಾಣಿಸಲ್ಲ ನಿಮಗೆ. ಓಕೆ, ಹೇಳಿ. ಈ ಒಂದು ಡೈಲಾಗ್ ಅಲ್ಲಿ ಸಿಚುವೇಶನ್ ಆಲ್ರೆಡಿ ಇದೊಂದು ಸ್ಕ್ರಿಪ್ಟ್ ಇರೋದಕ್ಕಾಗಿ ಅವ್ರು ಏನು ಮಾಡಿದ್ದಾರೆ ಅಂದರೆ, ಆ ಒಂದು ಡೈಲಾಗ್ ಮುಂಚೆ ಏನು ಮಾಡಿದ್ದಾರೆ, ಡೈಲಾಗ್ ಮೇಲ್ಗಡೆ ಸೊ ಬ್ರಾಕೆಟಲ್ಲಿ ಏನು ಸಿಚುವೇಶನ್ ಏನು ಅನ್ನೋದನ್ನು ಮೆನ್ಷನ್ ಮಾಡಿಲ್ಲ. ಸಿಚುವೇಶನ್ ಏನು ಅಂದರೆ, ಆ ಹುಡುಗಿಗೆ ಮುಖ ಎಲ್ಲ ಬರ್ನ್ ಆಗಿರುತ್ತೆ, ಸುಟ್ಕೊಂಡಿರ್ತಾಳೆ. ಆ ಹುಡುಗನಿಗೆ ಸುಟ್ಕೊಂಡಿರ್ತಾಳೆ, ಬಟ್ ಮೊದಲು ಒಬ್ಬ ಹುಡುಗನ ರವಿ ಅನ್ನೋ ಹುಡುಗನ ಅವಳು ಪ್ರೀತಿಸ್ತಾ ಇರ್ತಾಳೆ. ಅವಾಗ ಅವರಪ್ಪ ಏನು ಮಾಡಿರಲ್ಲ, ಅವನಿಂದ ಅವನಿಷ್ಟ ಇಲ್ಲ ಬೇಡ ಅಂದರೆ, ಅವ್ನು ಚೀಪ್ ಮೆಂಟಾಲಿಟಿ, ತುಂಬ ಬಡವ ಹುಡುಗ, ಸ್ಟೇಟಸ್ ಇಲ್ದಿರೋನು ಅಂತ ಬೇಡ ಅಂತ ಅವಾಯ್ಡ್ ಮಾಡಿ ಮನೆ ಕರ್ಕೊಂಡು ಬಂದಾಗ ಏನು ಕುಕ್ ಮಾಡೋ ಟೈಮಲ್ಲಿ ಬ್ಲಾಸ್ಟ್ ಆಗಿ, ಕುಕ್ಕರ್ನ ಬ್ಲಾಸ್ಟ್ ಆಗಿ ಮುಖ ಎಲ್ಲ ಸುಟ್ಕೊಂಡಿರ್ತಾಳೆ. ಸೊ ಆ ಒಂದು ಸಿಚುವೇಶನಲ್ಲಿ ರವಿ ಬಂದು ಎಂಟ್ರಿ ಆಗಿರ್ತಾನೆ. ಅವಳು ಜಸ್ಟ್ ಎಂಟ್ರಿ ಆಗಿದಾಗ ಏನು ಮಾಡ್ತಾರೆ, ಸುಮ್ಮ ರವಿಗೆ ಹೇಳುವಂಥ ಒಂದು ಡೈಲಾಗ್. ಸಿಚುವೇಶನ್ ಇಷ್ಟಿದೆ ಅಂದರೆ ಅವ್ನಿಗೆ ಇಷ್ಟ ಇದೆ, ಬಟ್ ಅವಳ ಮುಖ ಎಲ್ಲ ಸುಟ್ಟೋಗಿದೆ, ಆದ್ರೂ ಅವಳನ್ನ ನೋಡಕ್ಕೆ ಬಂದಿದ್ದಾನೆ ಅಲ್ವಾ, ಟ್ರೂ ಲವ್. ಡನ್, ಡೈಲಾಗ್ನ ನೋಡೋಣ.
ಹೆತ್ತವರಿಗಂತೂ ನಮ್ಮ ಪ್ರೀತಿ ಇಷ್ಟ ಆಗಲಿಲ್ಲ, ಆ ದೇವರಿಗೂ ಇಷ್ಟ ಆಗಲಿಲ್ಲ. ಅದಕ್ಕೆ ಈ ಶಿಕ್ಷೆ. ನಡೆದಿರೋದು ಒಂದು ಕೆಟ್ಟ ಕನಸು ಅಂತ ಮರೆತು ಸುಂದರವಾಗಿ ಹುಡುಗಿನ ಮದುವೆ ಆಗಿ ಸುಖವಾಗಿರು ಅಂತ ಈ ಒಂದು ಸ್ಕ್ರಿಪ್ಟ್ ಅಲ್ಲಿದೆ. ನಾನು ಈ ಒಂದು ಸ್ಕ್ರಿಪ್ಟ್ನ ನಿಮಗೆ ಡಿಸ್ಪ್ಲೇನ ತೋರಿಸ್ತೀನಿ, ಓಕೆನಾ? ಇದನ್ನ ಇಷ್ಟನೇ ಫೋಟೋ ತಗೊಂಡು ನಿಮಗೆ ಡಿಸ್ಪ್ಲೇನ ಹಾಕ್ತೀನಿ, ಕ್ಲಿಯರ್ ಬರುತ್ತೆ ಅಂತ ಅನ್ಕೋತೀನಿ. ಓಕೆ, ಹೆತ್ತವರಿಗಂತ ಹೆತ್ತವರಿಗಂತೂ ನಮ್ಮ ಪ್ರೀತಿ ಇಷ್ಟ ಆಗಲಿಲ್ಲ, ಆ ದೇವರಿಗೂ ಇಷ್ಟ ಆಗಲಿಲ್ಲ. ಅದಕ್ಕೆ ಈ ಶಿಕ್ಷೆ. ನಡೆದಿರೋದು ಒಂದು ಕನಸು ಅಂತ ಮರೆತು ಸುಂದರವಾಗಿರೋ ಹುಡುಗಿನ ಮದುವೆ ಆಗಿ ಸುಖವಾಗಿರು. ಇಷ್ಟೇ ಒಂದು ಡೈಲಾಗು. ಓಕೆ, ಇದನ್ನ ನೀವು ಚೆನ್ನಾಗಿ ನಾಲ್ಕೇ ಲೈನ್ ಇದ್ರು ಅದನ್ನ ನಾವು ಹೇಗೆ ಡೆಲಿವರಿ ಮಾಡ್ತೀವಿ ಅನ್ನೋದ್ರ ಮೇಲೆ ಇಂಪಾರ್ಟೆಂಟ್ ಆಗುತ್ತೆ. ವಿಡಿಯೋ ಲೆಂತ್ ಆಗ್ತಿದೆ, ಹೇಳ್ಬಿಡ್ತೀನಿ ನೋಡಿ. ಅದನ್ನ ನೀವು ಹೆಂಗ್ ಬೇಕಿದ್ರು ತಗೋಬಹುದು. ನಾನು ಇದೇ ತರ ಮಾಡಿದೆ ಅಂದ್ರೆ ನೀವು ಇದೇ ತರನು ತಗೋಬಹುದು, ನಿಮ್ಗೆ ಯಾವ ತರ ಚೆನ್ನಾಗಿ ಬರುತ್ತೆ ಆ ತರನು ತಗೋಬಹುದು. ಅವಳ ಮೇಲೆ ಪ್ರೀತಿ ಇರುತ್ತೆ, ಅವನ ಮೇಲೆ ಪ್ರೀತಿ ಇರುತ್ತೆ. ಅವಳಿಗೆ ಹೇಳ್ತಾಳೆ, ಹೆತ್ತವ್ರಿಗಂತೂ ನಮ್ಮ ಪ್ರೀತಿ ಇಷ್ಟ ಆಗದೆ ಹೋಯ್ತು, ಆ ದೇವ್ರಿಗೂ ಕೂಡ ನಮ್ಮ ಪ್ರೀತಿ ಇಷ್ಟ ಆಗ್ಲಿಲ್ಲ ಅಂತ ಅನ್ಸುತ್ತೆ. ಅದಕ್ಕೆ ಶಿಕ್ಷೆ. ಮುಖ ಸುಟ್ಟಿರುತ್ತಲ್ಲ, ಬರ್ನಾಗಿರುತ್ತೆ. ನಡೆದಿರೋದು ಒಂದು ಕನಸು ಅಂತ ಮರೆತು ಒಂದು ಸುಂದರವಾದ ಹುಡುಗಿನ ಮದುವೆ ಆಗಿ ಸುಖವಾಗಿರೋ ಇಷ್ಟಿದೆ ಡೈಲಾಗ್. ನ ಫಸ್ಟ್ ನೀಟಾಗಿ ಅರ್ಥ ಮಾಡ್ಕೊಂಡು ಚೂರು ಹೆಚ್ಚು ಕಮ್ಮಿ ಪದಗಳು ಹೆಚ್ಚು ಕಮ್ಮಿ ಆದ್ರೆ ನಡೆಯುತ್ತೆ. ಹ್ಮ್, ನೋಡಿ, ನಮ್ಮ ಪ್ರೀತಿ ನಮ್ಮ ಅಪ್ಪ ಅಮ್ಮನಿಗೂ ಇಷ್ಟ ಆಗ್ಲಿಲ್ಲ, ದೇವರಿಗೂ ಇಷ್ಟ ಆಗ್ಲಿಲ್ಲ ಅನ್ಸುತ್ತೆ. ಅದಕ್ಕೆ ಈ ಶಿಕ್ಷೆ. ನೋಡು ರಾಮ್, ಸಾರಿ ರಾಮ್ ಅಲ್ಲ ರವಿ, ಅಲ್ಲಿ ಈ ತರ ನೋಡಿ, ಇದು ಇಂಪಾರ್ಟೆಂಟ್. ಅಲ್ಲಿ ರವಿ ಬದಲು ರಾಮ್ ಅಂತ ಬಂದ್ರು ಅಲ್ಲಿ ಸ್ಕ್ರೀನ್ ಪೇಪರ್ ಅವ್ರು ನೋಡಿರಲ್ಲ, ನಡೆಯುತ್ತೆ. ಓಕೆ, ಈ ತರ ಮತ್ತೆ ನೀವು ರಾಮ್ ಅಲ್ಲ ರಾಮ್ ಅಲ್ಲ ರವಿ ಅಂತ ತಗೋಬಾರ್ದು. ಅದು ರಾಮ್ ಅಂತ ಬಂತ ಹಂಗೆ ತಗೊಳ್ಳಿ. ಅದು ತುಂಬಾ ಇಂಪಾರ್ಟೆಂಟ್, ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್. ನೀವು ಡೈಲಾಗ್ ಹೇಳ್ಬೇಕಾದ್ರೆ ಎಲ್ಲಾದ್ರೂ ಮಿಸ್ಟೇಕ್ ಆದ್ರೆ ಅದನ್ನ ಹಂಗೆ ಕ್ಯಾರಿ ಮಾಡ್ಕೊಂಡು ಹೋಗಿ, ಆ ಕಡೆ ಈ ಕಡೆ ಆಗ್ಬಾರ್ದು. ಓಕೆ, ನೋಡು ರಾಮ್, ನೋಡು ರವಿ, ನೋಡು ರಾಮ್, ನಡೆದಿರೋದು ಒಂದು ಕೆಟ್ಟ ಕನಸು ಅಂತ ಮರ್ತ್ಬಿಡು. ಸುಂದರವಾದ ಹುಡುಗಿನ ನೋಡಿ ಮದುವೆ ಆಗಿ ಸುಖವಾಗಿರು ಕಣ. ನನ್ನ ನಡೆವಾರ ಅಷ್ಟೆ. ನನಗೋಸ್ಕರ ನೀನೇನಕ್ಕೆ ಒದ್ದಾಡ್ತೀಯ ಹೇಳು? ಹೆಂಗಿದ್ರು ನಮ್ಮ ಅಪ್ಪನಿಗೆ ಇಷ್ಟ ಇರಲಿಲ್ಲಲ್ಲ. ಈ ತರ ತಗೋಬಹುದು ಡೈಲಾಗ್, ಬೇಕಿದ್ರೆ ನೀವು ಅಲ್ಲಿ ಎಕ್ಸ್ಟ್ರಾ ಆಡ್ ಮಾಡ್ಕೋಬಹುದು. ಆ ಒಂದು ಡೈಲಾಗ್ ನಿಮ್ಗೆ ಚಿಕ್ತು ಅಂತ ಅನ್ಸಿದ್ರೆ, ನಿಮ್ಗೆ ಆ ಒಂದು ಟ್ಯಾಲೆಂಟ್ ಇದ್ರೆ, ಆ ಒಂದು ಸಿಚುವೇಶನ್ಗೆ ತಕ್ಕಂತ ಡೈಲಾಗ್ನ ಆಡ್ ಮಾಡಿಕೊಂಡು ಅದೇನು ಒಂದು ನಿಮಿಷ ಹೇಳಿರ್ತಾರಲ್ಲ ಆ ಒಂದು ನಿಮಿಷನ ಅದನ್ನ ನೀಟಾಗಿ ಕವರ್ ಮಾಡ್ಕೊಂಡ್ಬಿಡ್ಬೇಕು. ಓಕೆನಾ? ಈ ತರ ಕವರ್ ಮಾಡ್ಕೊಂಡು ಹೋಗಿ. ಜಸ್ಟ್ ಇದೇ ಇದು ಒಂದು ಟೋನ್, ಇದೇ ಒಂದು ಟೋನ್ ಅಂತಲ್ಲ, ಬೇರೆ ಬೇರೆ ಈ ಒಂದು ಡೈಲಾಗ್ನ ಬೇರೆ ಬೇರೆ ಟೋನಲ್ಲೂ ಹೇಳ್ಬೋದು. ಹೆತ್ತವ್ರಿಗಂತೂ ನಮ್ಮ ಪ್ರೀತಿ ಇಷ್ಟ ಆಗಲಿಲ್ಲ, ಆ ದೇವರಿಗೂ ಇಷ್ಟ ಆಗಲಿಲ್ಲ ಕಣೋ, ಅದಕ್ಕೆ ಕಣೋ ನನಗೆ ಈ ಶಿಕ್ಷೆ. ನೋಡು, ನಾನೊಂದು ನಿನಗೊಂದು ಪ್ಲಾನ್ ಹೇಳ್ತೀನಿ ರಾಮ್. ನೋಡು, ಇದೆಲ್ಲ ಕೆಟ್ಟ ಕನಸ ಅಂತ ಮರೆತು ಬಿಡು ಕಣ, ಮರೆತು ಸುಂದರವಾಗಿ ಹುಡುಗಿನ ಮದುವೆ ಆಗಿ ಸುಖವಾಗಿರ್ಕೊಣ. ನನ್ನ ಹಣೆ ವರ ನನಗೆ, ನೀನು ಯಾಕೆ ತಲೆ ಕೆಡಿಸ್ಕೊಂತೀಯ? ಈ ಒಂದು ಟೋನಲ್ಲೂ ಹೇಳ್ಬೋದು. ನೋಡು, ಏನ್ ಡೈಲಾಗ್ ಅದು? ನಮ್ಮ ಪ್ರೀತಿ ಹೆತ್ತವ್ರಿಗಂತೂ ಇಷ್ಟ ಆಗಲಿಲ್ಲ, ದೇವರಿಗೂ ಇಷ್ಟ ಆಗಲಿಲ್ಲ, ಅದಕ್ಕೆ ಈ ಶಿಕ್ಷೆ. ನಾನು ಒಂದು ಮಾತು ಹೇಳ್ತೀನಿ ಕೇಳು, ಇದೆಲ್ಲ ಕನಸು ಅಂತ ಬರ್ತು ಬಿಡು ಕಣ. ಒಳ್ಳೆ ಹುಡುಗಿನ ಮದುವೆ ಆಗಿ ಸುಖವಾಳು. ನನ್ನ ಜೊತೆ ಯಾಕೆ ಸಾಯ್ತೀಯ ನೀನು? ಅರ್ಥ ಆಯ್ತೇನೋ, ಹೋಗೋ ಹೋಗೋ ಹೋಗು ಬಿ, ಹೋಗೋ, ಯಾರಾದ್ರೂ ಬಂದ್ಬಿಡ್ತಾರೆ ಹೋಗು. ಲೈಕ್ ಈ ಥರ ಬೇರೆ ಬೇರೆ ಸಿಚುವೇಶನ್ಸಲ್ಲಿ ಡಿಪೆಂಡ್ ಅಪ್ಪ, ನಿಮ್ಮ ಸಿಚುವೇಶನ್ನ ಡಿಪೆಂಡ್ ಮಾಡುತ್ತೆ ಈ ಡೈಲಾಗ್ನ. ಯಾವ್ಯಾವ ಸಿಚುವೇಶನ್ ಏನಾದರೂ ಕೊಟ್ಟಿದ್ರೆ ಅಂದರೆ ಆ ಒಂದು ಸಿಚುವೇಶನ್ಗೆ ತಕ್ಕ ಹಾಗೆ ಡೈಲಾಗ್ನ ಹೇಳಬೇಕಾಗುತ್ತೆ ಸ್ನೇಹಿತರೆ. ನನಗೆ ಎಷ್ಟು ಗೊತ್ತು ಅಷ್ಟು ಮಾತ್ರ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಐ ಹೋಪ್ ಈ ಒಂದು ಮಾತಿ ತುಂಬ ಇಷ್ಟ ಆಯಿತು ಅಂತ ಅನ್ಕೋತೀನಿ ಸ್ನೇಹಿತರೆ. ಇಷ್ಟ ಆಗಿದ್ರೆ ಈ ಒಂದು ಡೈಲಾಗ್ ಬಗ್ಗೆ ಹೇಗನ್ನಿಸ್ತು, ಈ ಒಂದು ವಿಡಿಯೋ ಬಗ್ಗೆ ಹೇಗನ್ನಿಸ್ತು ಅನ್ನೋದನ್ನು ಕಮೆಂಟ್ನ ಮೂಲಕ ತಿಳಿಸಿ. ನಿಮ್ಮ ಒಂದು ಲೈಕ್ ರೀ, ನಿಮ್ಮ ಒಂದು ಲೈಕ್ ನನಗೆ
ಪೂಸ್ಟ್ ಅಪ್ ಮಾಡುತ್ತೆ ಅಂತ ಹೇಳ್ತಾ ಸ್ನೇಹಿತರೆ. ಹಾಗೆ ನಿಮ್ಗೆ ಇಷ್ಟ ಆಯಿತು ಈ ಒಂದು ವಿಡಿಯೋ, ಲೈಕ್ ನಿಮ್ಮಿಂದ ಜಾಸ್ತಿ ಬಂತು ಅಂದರೆ ನಾನು ಕೆಲವೊಂದಿಷ್ಟು ಇನ್ನೂ ಇಂಟ್ರೆಸ್ಟಿಂಗ್ ಆಗಿರುವಂಥ ಸ್ಕ್ರಿಪ್ಟ್ನ ಬೇರೆ ಬೇರೆ ವೇರಿಯೇಷನ್ಸಲ್ಲಿ ಹೇಳ್ತಾ ಹೋಗ್ತೀನಿ. ಮುಂದೆ ಸೀರಿಯಲ್ಲು ಅಥವಾ ಯಾವುದೇ ಮೂವಿಲಿ ಯಾವುದೇ ಒಂದು ಪ್ರಾಜೆಕ್ಟಲ್ಲಿ ಕೆಲಸ ಮಾಡಿದ್ರು ಈ ಥರ ಸ್ಕ್ರಿಪ್ಟ್ಗಳ ಬಗ್ಗೆ ನಿಮಗೆ ವಿಡಿಯೋ ಸಿಗ್ತಾ ಇರುತ್ತೆ, ನಿಮ್ಗಳ ಸಪೋರ್ಟ್, ನಿಮ್ಗಳ ಪ್ರೀತಿ, ನಿಮ್ಗಳ ಲೈಕ್ ಇದ್ರೆ ಮಾತ್ರ. ಓಕೆನಾ? ಓಕೆ, ಹಾಗಾದರೆ ಮತ್ತೆ ಸಿಗ್ತೀನಿ ಹೊಸ ಒಂದು ಟಾಪಿಕ್ನೊಂದಿಗೆ ಅಂತ ಹೇಳ್ತಾ ಅಲ್ಲಿವರೆಗೂ ಟಾಟಾ, ಬಾಯ್.